ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 4 ಪವಿತ್ರಾಲಯದ ಶುದ್ಧೀಕರಣ ಪುಟ 56 ಈ ಅಸಹ್ಯಕರವಾದ ಹಾಳು ಮಾಡುವ ವಸ್ತುವಿನ ಈ ಸಫಲತೆಯ ದೃಶ್ಯಗಳ ಮಧ್ಯೆ ದಾನಿಯೇಲನು ನಿತ್ಯ ಹೋಮವನ್ನು ನಿಲ್ಲಿಸುವುದು ಭಯಂಕರವಾದ ದೇವದ್ರೋಹ ಮಾಡುವುದು ಪವಿತ್ರಾಲಯವನ್ನು ದೈವಭಕ್ತ ಗಣವನ್ನು ತುಳಿಯುವುದು ಎಂಬ ಕನಸಿನ ಕಾರ್ಯಗಳು ಎಷ್ಟು ಕಾಲ ನಡೆಯುವವು ಎಂಬ ಪವಿತ್ರರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾನೆ ದಾನಿಯೇಲ 8:13 ಹಾಳು ಮಾಡುವಿಕೆಯು ಪ್ರಾರಂಭವಾದುದರಿಂದ ಇದುವರೆಗೆ ಭಕ್ತರುಗಳು ಹೆಚ್ಚು ಕಡಿಮೆ ಅದರ ಗುಣಲಕ್ಷಣಗಳನ್ನು ಮತ್ತು ಹಾಳು ಮಾಡುವಿಕೆಗಳನ್ನು ಗ್ರಹಿಸಿದನು ಮತ್ತು ವ್ಯಾಕುಲತೆಯಿಂದ ಕರ್ತನೆ ಎಷ್ಟರವರೆಗೆ ಸತ್ಯವು ಜೌಗು ನೆಲದಲ್ಲಿ ತುಳಿಯಲ್ಪಡಬೇಕು ತಪ್ಪು ದೇವದೂಷಣೆ ಮತ್ತು ಹಾಳು ಮಾಡುವಿಕೆಗಳು ಎಷ್ಟರವರೆಗೆ ಅಭಿವೃದ್ಧಿ ಹೊಂದಬೇಕು ಕ್ರಿಸ್ತ ವಿರೋಧಿಯು ಇನ್ನೆಷ್ಟು ಕಾಲ ಭಕ್ತರುಗಳ ಕ್ರಿಸ್ತ ಹತಸಾಕ್ಷಿಗಳ ರಕ್ತದಿಂದ ಅಮಲೇರಿದವನಾಗಿರಬೇಕು ಮತ್ತು ಅದರ ಲೋಕೋತ್ತರ ಜಯದಿಂದ ಮತ್ತರಾಗಿ ಮುಂದುವರಿಯುತ್ತಾ ಜನಾಂಗಗಳನ್ನು ಮೋಸಗೊಳಿಸಬೇಕು ಎಂದು ಮೊರೆ ಇಡುತ್ತಾನೆ ಪ್ರಕಟಣೆ 17:2-6, 14:8, 18:3 ಅವರ ದಾನಿಯೇಲನ ಮತ್ತು ನಮ್ಮ ವಿಚಾರಣೆಗಳನ್ನು ಮುಂಗ್ರಹಿಸಿ ದೇವರು ಆತನ ಸಂದೇಶವಾಹಕನ ಮೂಲಕವಾಗಿ ಮುಂಗಡವಾಗಿ ಉತ್ತರಿಸಿದ್ದಾನೆ ಅವಧಿಯನ್ನು ಅಂತ್ಯಕಾಲದ ಪ್ರಾರಂಭದವರೆಗೆ ಅರ್ಥ ಮಾಡಿಕೊಳ್ಳಲಾಗದಿದ್ದರೂ ಸಮಯವನ್ನು ನಿಗದಿಪಡಿಸುವುದು ಅಥವಾ ಮಿತಿಗೊಳಿಸುವರ ಬಗ್ಗೆ ಭರವಸೆಯನ್ನು ಇತರರಿಗೂ ದಾನಿಯೇಲನಿಗೂ ನೀಡಲಾಗಿದೆ ದೇವರು ಈ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣವಾದ ನಿಯಂತ್ರಣ ಹೊಂದಿದ್ದಾನೆ ಆತನು ನಿಯಂತ್ರಿಸಲಾಗದ ಯಾವುದೂ ನೆರವೇರದು ಮತ್ತು ಅಂತಿಮದಲ್ಲಿ ಒಳ್ಳೆಯದಕ್ಕಾಗಿ ಬೇರೆಲ್ಲವೂ ತಳ್ಳಿಹಾಕಲ್ಪಡುವುದು ಈ ಉತ್ತರವು ಶುದ್ಧೀಕರಣದ ಕಾರ್ಯವನ್ನು ಗುರುತಿಸುವುದಿಲ್ಲ ಆದರೆ ಅದು ಯಾವ ಅಳತೆಯಲ್ಲಿ ಮುಕ್ತಾಯಗೊಳ್ಳುತ್ತದೆ ಎಂಬುದನ್ನು ತಿಳಿಸುತ್ತದೆ ಅದನ್ನು ಈ ರೀತಿಯಾಗಿ ಓದಬಹುದು ಉದಯಾಸ್ತಮಾನಗಳ 2300ರವರೆಗೆ ನಡೆಯುವವು ಅನಂತರ ಪವಿತ್ರಾಲಯಕ್ಕೆ ಪುನಃ ಸ್ಥಾಪನೆಯಾಗುವುದು ದಾನಿಯೇಲ 8:14 ಈ ಸಮಯಾವಧಿಯನ್ನು ಪರೀಕ್ಷೆ ಮಾಡುವಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಷರಶಃ ದಿನಗಳ ಅರ್ಥವಲ್ಲ ಎಂದು ತಕ್ಷಣವೇ ಹೊಳೆಯುತ್ತದೆ ಯಾಕೆಂದರೆ 2300 ದಿನಗಳು 8 ವರ್ಷಕ್ಕೂ ಕಡಿಮೆಯಾಗಿದೆ ಆದಾಗ್ಯೂ ಪ್ರವಾದನೆಯು ಪವಿತ್ರಾಲಯವನ್ನು ಹಾಳು ಮಾಡಿದ ಮತ್ತು ಸತ್ಯವನ್ನು ತುಳಿದು ಹಾಕಿದ ಎಲ್ಲ ದೀರ್ಘಕಾಲವನ್ನು ಆವರಿಸಿರುತ್ತದೆ ಪುನಃ ನಾವು ಗಮನಿಸುವುದೇನೆಂದರೆ ಈ 2300 ದಿನಗಳು ಅಂತ್ಯಕಾಲ ಎಂದು ಕರೆಯುವ ಅವಧಿಯಲ್ಲಿ ಮುಕ್ತಾಯಗೊಳ್ಳುತ್ತದೆ ಎಂದು ಮುಂತಿಳಿಸಲಾಗಿದೆ ಯಾಕೆಂದರೆ ಗಬ್ರಿಯೇಲನು ನರಪುತ್ರನೇ ಇದು ಮನದಟ್ಟಾಗಿರಲಿ ಇದು ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಮತ್ತು ರಹಸ್ಯಗಳನ್ನೆಲ್ಲ ವ್ಯಕ್ತಪಡಿಸುವಾತನು ಮುಂದಾಗುವ ಕೆಡಕನ್ನು ತಿಳಿಸಿದ್ದಾನೆ ಅದರ ನೆರವೇರುವಿಕೆಯು ಅಂತ್ಯಕಾಲಕ್ಕೆ ನಿಗದಿತವಾಗಿದೆ ಎಂದಿದ್ದಾನೆ ಗಬ್ರಿಯೇಲನು ತನ್ನ ವಿವರಣೆಯಲ್ಲಿ ಪೂರ್ಣ ದರ್ಶನವನ್ನು ಛೇದಿಸಿದ್ದಾನೆ ಆ ಭಾಗವನ್ನು ಸಾಂಕೇತಿಕವಾಗಿ ವಿವರಿಸುತ್ತಾ 2300 ದಿನಗಳು ಸರಿಯಾದ ಅಳತೆ ಎಂದು ಆಶ್ವಾಸಿಸುತ್ತಾನೆ ದಾನಿಯೇಲನು ಮುಖ್ಯವಾಗಿ ಇಸ್ರಾಯೇಲ್ಯರ ಬಗ್ಗೆ ಯೋಚಿಸುತ್ತಿದ್ದನು ಹಾಗೂ ಪಿತೃಗಳಿಗೆ ದೇವರು ಕೊಟ್ಟ ವಾಗ್ದಾನದ ನೆರವೇರಿಕೆಯನ್ನು ಹಾಗೂ ಅದು 2300 ಅಕ್ಷರಶಃದ ದಿನಗಳಲ್ಲಿ ನೆರವೇರುವುದಿಲ್ಲ ಎಂಬುದಾಗಿ ತಿಳಿದುಕೊಂಡನು ಅದು ಗಬ್ರಿಯೇಲನು ಹೀಗೆ ಹೇಳಿದಾಗ ಪ್ರತಿಯೊಂದು ಸಾಂಕೇತಿಕ ದಿನವು ಎಷ್ಟೋ ದೀರ್ಘವಾಗಿದೆ ಎಂಬುದು ಅವನಿಗೆ ತಿಳಿಯದೆ ಹೋದರೂ ಆತನಿಗೆ ಬಹಳಷ್ಟು ಕೇಡುಗಳು ದೇವಜನರ ಮೇಲೆ ಬರುತ್ತಿದ್ದುದರ ಆಲೋಚನೆಯಿಂದ ಅವನ ಹೃದಯವನ್ನು ಅಸ್ವಸ್ಥಗೊಳಿಸಲಾದರೂ ಆತನು ಶಾರೀರಿಕ ಇಸ್ರಾಯೇಲ್ಯರಿಗೆಲ್ಲ ಬದಲಾಗಿ ಆತ್ಮೀಕ ಇಸ್ರಾಯೇಲ್ಯರಿಗೆ ಅನ್ವಯಿಸುತ್ತದೆ ಎಂದು ಬದಲಾವಣೆಯನ್ನು ಕಂಡುಕೊಳ್ಳಲಿಲ್ಲ ದಾನಿಯೇಲನಾದ ನಾನು ಬೆಂಡಾಗಿ ಕೆಲವು ದಿವಸ ಕಾಯಿಲೆಯಲ್ಲಿ ಬಿದ್ದೆನು ಆ ಕನಸಿಗೆ ಬೆಚ್ಚಿ ಬೆರಗಾದೆನು ಅದು ಯಾರಿಗೂ ತಿಳಿಯಲಿಲ್ಲ ದಾನಿಯೇಲ 8:27
ಎಂದು ನಾವು ಓದುತ್ತೇವೆ. ಒಳ್ಳೆಯದು, ಅದು ದಾನಿಯೇಲನಿಗೆ ಮತ್ತು ಅಂದಿನಿಂದ ಅಂತ್ಯಕಾಲದ ವರೆವಿಗಿನ ಎಲ್ಲ ಮಕ್ಕಳಿಗೆ ಆ ಕನಸಿನಲ್ಲಿ ಕಂಡ ಗಮನಾರ್ಹ ಭೀತಿಮಯ ಮಹತ್ವವು ಪೋಪ್ನ ಅಧಿಕಾರದ ಹಿಂಸೆ ಮತ್ತು ಸಂತರ ಕಷ್ಟಾನುಭವಗಳು ಮುಂದಾಗಿಯೇ ಸ್ಪಷ್ಟವಾಗಿ ಪ್ರಕಟವಾಗಿರಲಿಲ್ಲ. ನಮ್ಮ ಕರುಣಾಮಯನಾದ ಪರಲೋಕದ ತಂದೆಯು ಆತನ ಜನರನ್ನು ತಾನು ವಾಗ್ದಾನ ಮಾಡಿದ ಇನ್ನೂ ಹೆಚ್ಚಿನ ನಿರಂತರವಾದ ಮಹಿಮೆಗೆ ಸಿದ್ಧ ಮಾಡುವಂತೆ ವೇದನೆ ಮತ್ತು ಹಿಂಸೆಗಳೆಂಬ ಬೆಂಕಿಯ ಕುಲುಮೆಯಲ್ಲಿ ರುಜುವಾತುಪಡಿಸಲು ಇಚ್ಛೆಯುಳ್ಳವನಾಗಿದ್ದರೂ ನಮ್ಮೊಡನೆ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂಬಂತೆ ವ್ಯವಹರಿಸಿರುತ್ತಾನೆ ಎಂಬುವಂಥದ್ದೇ.